ಕಾಯ ವಾಚ ಮನಸ್ಸಿಲ್ಲಾರ್ದಂತೆ ಸಂಪೂರ್ಣವಾಗಿ ಒಬ್ಬ ಸಾಮಾನ್ಯವಾದಂಥ ಒಬ್ಬ ಸೇವಕನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಖಾತೆಯ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರ? ನನಗೆ ಯಾವುದೇ ಖಾತೆ ನಿರೀಕ್ಷೆ ಇಲ್ಲ. ನಾನು ಏನು ಜನರ ಸೇವೆ ಮಾಡಬೇಕು, ಭಗವಂತ ಎಷ್ಟು ಮಂದಿಗೆ ಅವಕಾಶ ಸಿಗುತ್ತೇನೋ ಎಲ್ಲರೂ ಕೂಡ ಜನರ ಸೇವೆ ಮಾಡಬೇಕು. ಆ ಜನರ ಸೇವೆನೇ ಅದು ದೇವ್ರ ಸೇವೆ ಅಂತ ತಿಳ್ಕೊಂಡು ಎಲ್ಲರ ಸೇವೆ ಮಾಡಿದ್ರೆ ಒಳ್ಳೇದಾಗುತ್ತೆ. ಉಪಮುಖ್ಯಮಂತ್ರಿ ಸ್ಥಾನದ ಹುದ್ದೆ ಸೃಷ್ಟಿಯ ಸಾಧ್ಯತೆ ಏನಾದರೂ ಇದೆ? ಯಾಕಂದ್ರೆ ನಿಮ್ಮ ಹೆಸರು ಕೂಡ ಕೇಳಬಂದಿತ್ತು. ನಾನು ಯಾವುದು ಕೂಡ ಇಲ್ಲಿ ತನಕ ಬರ್ತೀನಿ ಅಂತ ಅಂದ್ಕೊಂಡಿದ್ದಿಲ್ಲ. ನನ್ನ ಕನಸು ಮನಸ್ಸಲ್ಲಿ ಕೂಡ ಅಂದ್ಕೊಂಡಿದ್ದಿಲ್ಲ. ಇಲ್ಲಿ ತನಕ ಪ್ರತಿಯೊಬ್ಬ ತಾಯಿ ಈ ಭಿಕ್ಷೆಯ ರೂಪದಲ್ಲಿ ಅವರು ಪ್ರತಿಯೊಬ್ಬ ಮತದ ಮೂಲಕ ನನ್ನ ಇಲ್ಲಿ ಕಳಿಸಿಕೊಟ್ಟಿದ್ದಾರೆ. ಸರ್ಕಾರಗಳು ಜೊತೆಯಲ್ಲಿ ಹಿರಿಯರು ಏನೇ ತೀರ್ಮಾನ ತೊಗೊಂಡ್ರೆ ಕೂಡ ಅದು ಯಾವುದೇ ಕೊಡ್ಬೋದು ಕೊಡಲಾರ್ದಂತ ಹೋಗ್ಬೋದು, ಏನೇ ತೀರ್ಮಾನ ತೊಗೊಂಡ್ರೆ ಕೂಡ ನಾನು ಎಲ್ಲ ರೀತಿಯಲ್ಲಿ ಕೂಡ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಅಷ್ಟೇ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಉತ್ತರ ಕರ್ನಾಟಕದ ಪ್ರವಾಹ ಪರಿಸ್ಥಿತಿ ನಿಭಾಯಿಸುವಂಥ ತಕ್ಷಣಕ್ಕೆ ಸಚಿವ ಸಂಪುಟಕ್ಕಿರುವಂಥ ಸವಾಲು ಏನು ಹೇಳ್ತೀರಿ ಸಚಿವರಿಗೆ? ನಮ್ಮೆಲ್ಲರೂ ಕೂಡ ನಮ್ಮ ಇವತ್ತು ಯಾರ್ಯಾರು ಮಂತ್ರಿಮಂಡಲದಲ್ಲಿ ಪ್ರಮಾಣವಚನ ಸ್ವೀಕಾರವನ್ನು ಮಾಡ್ಕೊತಿದ್ರು, ಮೊದಲನೇ ಆದ್ಯತೆ ಈ ಪ್ರಕೃತಿ ವಿಕೋಪಾದಂಥ ಜನರು ಯಾರು ಸಂಕಷ್ಟದಲ್ಲಿದ್ದಾರೋ, ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ಒಳ್ಳೆ ಕೆಲಸ ಮಾಡಿದರು ಮುಖ್ಯಮಂತ್ರಿಗಳಾಗಿ, ನಾವು ಕೂಡ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಇವತ್ತು ನಮ್ಮ ಮೇಲೆ ಜವಾಬ್ದಾರಿ ಭಾಳಷ್ಟು ಜಾಸ್ತಿ ಆಗುತ್ತೆ. ಎಲ್ಲ ರೀತಿಯಲ್ಲಿ ಕೂಡ ಜನರ ಸೇವೆ ಮಾಡೋಂಥ ಕೆಲಸ ಮಾಡ್ತೀವಿ. ಸರ್, ನೀವು ಸಿ ಎಂ ಯಡಿಯೂರಪ್ಪನವರ ಆಯ್ಕೆ ಅಥವಾ ಬಿ ಜೆ ಪಿ ಹೈಕಮಾಂಡ್ನ ಆಯ್ಕೆ? ನೋಡ್ರಿ, ಆಯ್ಕೆ ಅಂದ್ರಿಗಿನ ಎಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಆಯ್ಕೆಯನ್ನು ಮಾಡಬೇಕಾಗುತ್ತೆ. ನಮ್ಮ ಪಕ್ಷ ಅಂದರೆ ಒಂದು ವ್ಯಕ್ತಿ ಅನ್ನೋಂಥ ಇದಿಲ್ಲಲ್ಲ, ಪಕ್ಷ ತೀರ್ಮಾನನೇ ಅಂತಿಮವಾದಂಥ ತೀರ್ಮಾನ.